ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗೇ ಆಡ್ತಿದ್ದಾರೆ ಅವರವ್ರ ರೀತಿಲಿ. ಇಲ್ಲಿ ಇವಾಗ ನೋಡಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಈ ವೀಕ್ ಚೆನ್ನಾಗಿ ಆಡಿದವ್ರು ನೆಕ್ಸ್ಟ್ ವೀಕು ಮತ್ತೆ ಡೌನ್ ಆಗ್ತಾರೆ, ಮತ್ತೆ ಹೈ ಆಗುತ್ತೆ. ಸೊ ನನ್ನ ಪ್ರಕಾರ ನೋಡಿದಾಗ ಈ ಇದುವರೆಗೂ ಕರೆಕ್ಟಾಗಿ ಒಂದೇ ಇದರಲ್ಲಿ ಆಡ್ತಿರೋರು ಪ್ರತಾಪ್ ಅವರು, ಕಾರ್ತಿಕ್ಕು, ತನಿಷನು ಒಂದೇ ವೇರಿಯೇಷನ್ ಇದೆ, ಸಂಗೀತಂದು ಪೊಟೆನ್ಷಿಯಲ್ ಇದೆ ಬಟ್ ಅವ್ರದ್ದು ಗೊತ್ತಿಲ್ಲ. ವರ್ತೂರವರು, ವಿನಯ್ ಅಂದರೆ ವಿನಯ್ನೂ ಬರಬೇಕು ಅಂತ ಆಸೆ ಇದೆ ಬಟ್ ಅವ್ರು ಇವಾಗ ಲೋ ಆಗ್ತಿದ್ದಾರೆ, ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ವಿಚಾರವಾಗಿ ಅವ್ರಿಗೆ ಬೇರೆ. ಲೈಕ್ ಸುದೀಪ್ ಸರ್ ಮೊನ್ನೆ ಮಾತಾಡಿದ್ರಲ್ಲ ಸೊ ಆ ಮುಖಾಂತರನು, ಬಟ್ ಹೀ ಈಸ್ ಎ ಸ್ಟ್ರಾಂಗ್ ಕಂಟೆಂಟರ್. ಲೈಕ್ ಅವರು ಒಳ್ಳೆ ವ್ಯಕ್ತಿತ್ವ ಇದೆ ಅವ್ರಿಗೆ, ಬಟ್ ಅವ್ರು ಯಾಕೆ ಲೈಕ್ ವಿಲನಿಶ್ ವೇದಲ್ಲಿ ಪ್ರೊಜೆಕ್ಟ್ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಮಾತುಗಳು ಹಾಗೆ ಬರ್ತಾ ಇದೆ. ಸೊ ಒಂದೊಂದು ಸತಿ ನಮಗೂ ಅನಿಸುತ್ತೆ ಲೈಕ್ ಅಲ್ಲಿ ನಾನು ಒಳಗಡೆ ಇದ್ದಾಗಲೂ ಅಷ್ಟೇ ಚೆನ್ನಾಗೆ ಮಾತಾಡ್ತಿರ್ತಾರೆ, ಒಂದೊಂದೇ ಸತಿ ಇಲ್ಲಿ ನಿಂತು ನೀವು ಗೆಲ್ಲಬೇಕು, ನೀವು ಕ್ಯಾಪ್ಟನ್ ಆಗಬೇಕು ಅಂದಿರ್ತಾರೆ. ಮತ್ತೆ ಈ ಕಡೆ ಬಂದಾಗ ನಾನು ಗೋಪುರ ಕಟ್ಟಬೇಕಾದ್ರೆ ನಾನು ಗೋಪುರ ಹೊಡಿಯೋದು ಆ ಥರ ಎಲ್ಲ ಮಾಡ್ತಿದ್ರು. ನಂಗೆ ಅವಾಗ ಅನ್ನಿಸ್ತಿತ್ತು ಇವಾಗ ತಾನೇ ಹಿಂಗೆ ಹೇಳಿದರು, ಹಿಂಗ್ಯಾಕೆ ಮಾಡಿದರು. ಮತ್ತು ನಾನು ಕಳಪೆ ಕೊಟ್ಟಾಗಲೂ ಅಷ್ಟೇ, ನಾವು ಒಂದೇ ಟೀಮಲ್ಲಿದ್ದೀವಿ, ನನಗೆ ಯಾಕೆ ಕಳಪೆ ಕೊಟ್ಟರು, ಎಲ್ಲರೂ ಸೇರಿ ಕೊಟ್ಬಿಟ್ಟಿದ್ರು. ಸೊ ಅದೆಲ್ಲ ನೋಡಿದಾಗ ಅದೊಂದು ಸ್ವಲ್ಪ ಅವರು ಕರೆಕ್ಟಾಗಿ ಜಡ್ಜ್ ಮಾಡಿಕೊಂಡು ಅವ್ರು ಏನು ಹೇಳಿರ್ತಾರೋ ಅದು ಮಾತಿಗೆ ನಿಂತ್ಕೊಂಡು ಆಟ ಆಡಿದ್ರೆ ಅವರು ವಿನ್ನರ್ ಆಗೋ ಚಾನ್ಸಸ್ ಎಲ್ಲ ಇದೆ, ವಿನ್ನರ್ ಆಗೋ ಚಾನ್ಸಸ್ ಎಲ್ಲ ಇದೆ. ಸೊ